ಹಾಗೆ ತಗೊಳ್ಳಿದೆ. ಕಾರ್ಮಿಕ ಇಲಾಖೆಯಲ್ಲಿ ಅವೆಲ್ಲರೂ ಎಷ್ಟು ಜನ ಕಾರ್ಡ್ ಮಾಡಿಸ್ಕೊಂಡಿದ್ರು ಗೊತ್ತಿಲ್ಲ. ಯಾರೋ ಒಬ್ರು ಹೆಚ್ಚು ಕಮ್ಮಿ ಆದ್ರೂ 5 ಲಕ್ಷ ಕೊಡತಕ್ಕಂಥ ಸರ್ಕಾರ ಹಿಂದೆ ಇರತಕ್ಕಂಥ ಸರ್ಕಾರ ಘೋಷಣೆ ಮಾಡಿದೆ. ಹಲವಾರು ಯೋಜನೆಗಳಿದೆ ಕಟ್ಟಡ ಕಾರ್ಮಿಕ ಇಲಾಖೆಗೆ, ಹಂಗೆ ನಮ್ಮ ನಿಗಮದಲ್ಲೂ ಇದೆ. ನಿಗಮಕ್ಕೆ ಈ ಸರ್ಕಾರದಲ್ಲಿ ಹೆಚ್ಚು ಒತ್ತುವನ್ನು ಕೊಟ್ಟಿಲ್ಲ, ಕೊಡಬೇಕಾಗಿತ್ತು. ನಮಗೆ ಬರಬೇಕಾಗಿದೆ ಇನ್ನೂ 100 ಕೋಟಿ ನಮ್ಮ ನಿಗಮಕ್ಕೆ ಕೊಡಬೇಕು. ಎಲ್ಲರಿಗೂ ಕೊಟ್ಟಿರಂಗೆ ನಮ್ಮ ನಿಗಮಕ್ಕೆ ದುಡ್ಡು ಕೊಡಬೇಕಾಗಿತ್ತು, ಆದರೆ ಈ ಸರ್ಕಾರಗಳು ಕೊಟ್ಟಿಲ್ಲ. ಹಲವಾರು ವರ್ಷಗಳ ಬೇಡಿಕೆಗಳನ್ನು ಹಿಂದಿರತಕ್ಕಂಥ ಸರ್ಕಾರಗಳು ಈಡೇರಿಸಿದೆ. ಇನ್ನೂ ಹಲವಾರು ಬೇಡಿಕೆಗಳು ಸರ್ಕಾರದ ಮುಂದೆ ಇದೆ. ಅವೆಲ್ಲ ಹೋರಾಟಗಳನ್ನು ಮಾಡ್ತಾ ಇದೀವಿ. ಜೊತೆಗೆ ನೀವು ಹೋರಾಟದಲ್ಲಿ ಕೈಗೂಡಿಸಬೇಕಂತ ಸಂದರ್ಭಗಳು ಮುಂದಿನ ದಿನಗಳಲ್ಲಿ ಬರತಕ್ಕಂಥ ಸಂದರ್ಭಗಳಿದೆ. ಹಾಗೆ ವಿಶ್ವಕರ್ಮ ಸಮಾಜದ ಬಂಧುಗಳೇ, ಎಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನಗಳು ಮಾಡಬೇಕು. ನಾವಿರೋದೇ ಬೆರಳಿಕೆ ಇಷ್ಟು, ಅದರಲ್ಲಿ ಭೇದ ಭಾವ ಮಾಡಬಾರ್ದು. ಯಾರೋ ಒಬ್ರು ಬೇಜಾರಾದ್ರು ಪಕ್ಕದವರು ಕರೆಯೋದು ಬೇಡ ಅಂದ್ರು, ಅವ್ರು ಹೋಗಿ ಮನವರಿಕೆ ಮಾಡೋದು. ಹಿರಿಯರಿದ್ರೆ ರಾಜಣ್ಣಂತವರು ಪುರುಷಮಾನಂತವರು ಇದ್ದಾರೆ. ನಾವಿರೋದೇ ಸ್ವಲ್ಪ ಜನ, ನಾವು ನಾವೇ ಬೇರೆ ಆದವರು ಅದು ಹಾಕ್ಬಾರ್ದು. ಆದ್ರಿಂದ ಯಾರಿಗೆ ಅನುಕೂಲ ಆಗಲ್ಲ, ಅನನುಕೂಲ ಆಗ್ತದೆ ನಮ್ಮ ಸಮಾಜಕ್ಕೆ. ಅವ್ರು ಒಗ್ಗಟ್ಟಾಗಿಲ್ಲಪ್ಪ, ಅವ್ರಿಗೇನು ಸವಲತ್ತು ಕೊಡಿದ್ರೆ ಯಾರು ಕೇಳಕ್ ಬರಲ್ಲ ಅಂತ. ಅದೇ ದಯಮಾಡಿ ನೀವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಿಂದನೇ ನಮ್ಮ ಸವಲತ್ತುಗಳನ್ನ ಪಡ್ಕೋಬೇಕಾಗಿದೆ. ಹೋರಾಟ ಇರ್ತದೆ. ನೀವೆಲ್ಲ ಒಗ್ಗಟ್ಟಾಗಿದ್ರೆ ಅವ್ರಿಗೇನಾದ್ರು ಕೊಡಬೇಕು ಅಂತ ಒಂದು ಮಾಡ್ಕೊಂಡಿರ್ತಾರೆ. ಸ್ತ್ರೀಯಾಗಿ ಹಾಗಾಗಿ ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಮತ್ತೊಂದ್ಸಲ ನಿಮ್ಮನ್ನ ಪ್ರಾರ್ಥಿಸ್ಕೊಳ್ತಾ, ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು, ಮತ್ತೆ ಕಾರ್ಮಿಕ ಇಲಾಖೆಯ ಪ್ರತಿಯೊಬ್ಬರು ನೋಂದಾವಣೆ ಮಾಡ್ಕೋಬೇಕು. ಅನೇಕ ಸವಲತ್ತುಗಳು ಸಿಗ್ತದೆ. ಮತ್ತೆ ಏನಾರು ನಿಮಗೆ ತೊಂದರೆಗಳು ಆದ್ರೆ, ಏನು ಈ ಸಂಘಗಳು ಮಾಡ್ಕೊಂಡಿದ್ದಾರೆ ಅವ್ರ ಮುಖೇನವಾಗಿ ನೀವು ಬಂದಾದ ನಿಮ್ಮ ಸಮಸ್ಯೆಗಳ ಏನಾದ್ರೆ ಸರ್ಕಾರ ಮಟ್ಟದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳ್ತಾ, ನನ್ನ ಕರೆಸಿ ಇಲ್ಲಿ ವಿಜೃಂಭಣೆಯಿಂದ ವಿಶ್ವಕರ್ಮ ಜಯಂತಿ ಮಾಡಿ ವೇದಿಕೆ ಮಾಡಿ ನಮ್ಮನ್ನ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಕೊಟ್ಟ ಬೇಗರು ಹೋಬಳಿಯ ಎಲ್ಲ ವಿಶ್ವಕರ್ಮ ಸಮಾಜದ ಆತ್ಮೀಯ ಬಂಧುವರಿಗೆ ಅಭಿನಂದಿಸ್ತಾ, ನನಗೆ ಅನೇಕ ಕಾರ್ಯಕ್ರಮಗಳಿದೆ. ಆದರೂ ನಿಮಗೆ ಮನಸ್ಸು ಬೇಜಾರು ಮಾಡಬೇಕಾಗ್ತದೆ ಅಂತ ಏನೇ ಒತ್ತಡಗಳಿದ್ರೂ ಬಂದಿದ್ದೀನಿ. ದಯಮಾಡಿ ನನಗೆ ಇನ್ನೊಂದು ದಿನ ಬಂದು ನಿಮ್ಮೆಲ್ಲರ ಜೊತೆ ನಾನು ಕೂತು ಮಾತಾಡೋಕ್ಕಂಥ ಅವಕಾಶಗಳಿದೆ ಮುಂದಿನ ದಿನಗಳಲ್ಲಿ. ಅದನ್ನು ದಯಮಾಡಿ ನನಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡುತ್ತಂತ ತಮ್ಮನ್ನು ಮತ್ತೊಂದು ಸರಿ ಪ್ರಾರ್ಥನೆ ಮಾಡಿ ನಾನು ವರ್ಗಾವಣೆ ಮಾಡಿಕೊಂಡು ಬೇಕು.